ಎರಡು ಸಾವಿರದ ಎಂಟರಿಂದಲೂ ಸಹ ಮಹೇಶ್ ಅವರ ಆಧಿಪತ್ಯ ನಡೀತಾ ಇದೆ ಅಂತ ನೇರವಾಗಿ ಹೇಳ್ಬೋದು ಯಾಕೆಂದರೆ ಮೂರು ಸಾರಿ ಎಲೆಕ್ಟ್ ಆಗೋದು ಅಷ್ಟೊಂದು ತಮಾಷೆ ವಿಚಾರನಲ್ಲ ಆದರೆ ಈ ಸಾರಿನೂ ಅವರು ಬಹಳ ಪ್ರೋ ಆಕ್ಟಿವ್ ಆಗಿ ಲಾಸ್ಟ್ ಇಯರಿಂದ ಗ್ರಾ ಇಡೀ ಕ್ಷೇತ್ರದ ಪ್ರತಿ ಗ್ರಾಮಗಳಿಗೂ ಭೇಟಿ ಕೊಡ್ತಾ ಇದ್ದಾರೆ ಜೆ ಡಿ ಎಸ್ ಇನ್ನೂ ಶಕ್ತಿಯುತವಾಗಿ ಕೆ ಆರ್ ನಗರದಲ್ಲಿ ಇದೆ ಅಂತ ನಿಮ್ಗೆ ಅನಿಸುತ್ತೆ ಇವನ್ ನಿಮ್ಮ ತಂದೆಯವರು ಜೆ ಡಿ ಇಂದ ಗೆದ್ದಿದ್ರು ಅದೇ ಬೆಲ್ಟಾ ಅಥವಾ ಜೆ ಡಿ ಎಸ್ ಅನ್ನೋದು ಮಾತ್ರ ಆಗುತ್ತಾ ಅಥವಾ ಸಾರಾ ಮಹೇಶ್ ಅನ್ನೋದು ಸಹ ಜೆ ಡಿ ಎಸ್ಗೆ ಆಗುತ್ತೆ ಅವ್ರದ್ದು ವೈಯಕ್ತಿಕವಾಗಿ ಅವ್ರದ್ದು ವರ್ಚಸ್ ಇದೆ ಪಕ್ಷದ್ದು ಕೂಡ ಇದೆ ಆದರೆ ಕಾಂಗ್ರೆಸ್ ವರ್ಚಸ್ ಇನ್ನೂ ಇದೆ ಮೂರ್ ಸತಿ ಸತವಾಗಿ ಸೋತಿದ್ರು ಕೂಡ ಕಾಂಗ್ರೆಸ್ ಏನು ಮುಳುಗೋಗಿಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಸಕ್ರಿಯವಾಗಿ ಸಂಘಟನೆ ಅದೆಲ್ಲ ಮುಂದೆ ಎಲೆಕ್ಷನ್ ಅಲ್ಲಿ ಏನಾಗತ್ತೆ ಈ ಜನತಾ ಜನಾರ್ದನ ಅಂದಾಗ ಅವ್ರದ್ದೇನು ಆ ಮಹತ್ವಪೂರ್ಣವಾದ ಮತ ಯಾಚಿಸ್ನಲ್ಲೇ ಏನಾಗತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ಆದರೆ ಅನಿವಾರ್ಯತೆ ರಾಜಕೀಯದಲ್ಲಿ ಏನಂದರೆ ನಾವು ಎಷ್ಟೇ ಮಾಡೆಲ್ ನೋಡಿ ಉದಾಹರಣೆಗೆ ಸೋನಿಯಾ ಗಾಂಧಿಯವರಂಥರ ವಿರುದ್ಧನೇ ಜನ ಹೋಗಿ ನಿಂತ್ಕೋಬೇಕಾಗತ್ತೆ ಮಾದರಿ ರಾಜಕಾರಣಿಗಳ ವಿರುದ್ಧ ಕೂಡ ಹೋಗಿ ಜನ ನಿಂತ್ಕೋಬೇಕಾಗತ್ತೆ ಸೊ ರಾಜಕೀಯ ಬಂದಾಗ ರಾಜಕೀಯ ಬಟ್ ಅಭಿವೃದ್ಧಿ ಮತ್ತು ಕೆಲಸ ಕಾರ್ಯ ಸೆಪ್ರೇಟ್ ಅನ್ಕೋತೀನಿ ನಾನು